ಡಿಸ್ ಬ್ರೇಕ್ ಅಲ್ಲಿ ಒನ್ಸ್ ಐ ಪ್ರೆಸ್ ದ ಬ್ರೇಕ್ ಅದೊಳಗಡೆ ಇರೋದು ಪ್ಯಾಡ್ ಜಾಮ್ ಮಾಡ್ಬಿಡ್ತಾರೆ ಅದು ಮಷಿನ್ಗೆ. ಓಕೆ, ಟೆಕ್ನಾಲಜಿ ನೋಡ್ತಾ ಇದೀರಾ ಎಷ್ಟು ಮುಂದೆ ಬಂದ್ಬಿಡಿದೆ ಅಂತ. ಬ್ರೋ ದಿಸ್ಕೆಲ್ಲ ಓಕೆ, ಬಟ್ ಅದ್ರ ಅದು ಬ್ರೇಕ್ ಹಿಡಿಯತ್ತಲ್ಲ ಅದು ಹೇಳುತ್ತೆ. ಹಾ ಮತ್ತೆ ಓ ಅದು ನೋಡ್ತೀರಾ, ಬನ್ನಿ. ಓಕೆ ಬನ್ನಿ ಬನ್ನಿ ಬನ್ರಿ, ಹೇಳ್ಕೊಂಡು ಕೂತ್ಕೊಳ್ರಿ ಕೂತ್ಕೊಳ್ಳಿರಿ ಕೂತ್ಕೊಳ್ಳಿ. ಇಲ್ಲಾಂದ್ರೆ ಇನ್ನೊಂದು ಕೆಲಸ ಮಾಡೋಣ, ವೀಲ್ ರೊಟೇಟ್ ಮಾಡಿ ಮಾಡಿ ಹಾಕಿ ಫುಲ್ ಜಾನ್ ಹಾಕಿ ಮಾಡ್ರಿ. ಓಕೆ ಫುಲ್ ದ ವೀಲ್. ಓಕೆ ಫುಲ್. ಹಾ ಒಂದ್ ನಿಮಿಷ ರೀ. ಹಾ ಈಗ ಫುಲ್ ಮಾಡಿ. ಐ ಹಾ ಫುಲ್ ಮಾಡಿ. ಓಕೆ ಹಾ ಫುಲ್ ಮಾಡಿ ಮಾಡಿ ಮಾಡಿ. ಓ ಏನ್ರಿ ಟೈಟ್ ಇದೆ ಇದು, ಮಾಡ್ರಿ. ಏನ್ ಜಾನೆ ಹಾಕ್ತಾ ಇಲ್ಲ ಮಾಡ್ರಿ. ಮಾಡಿ ಆಯ್ತು ಇಬ್ರು ಬಿಡಿ ಮಾಡಿ. ಹಾ ಮಾಡಿ ಆಯ್ತು. ಈಗ ನೀವು ಯೂಸ್ ಮಾಡ್ತಾರದು ಸೈಕಲ್ ಎವ್ರಿ ಡೇ ಕಮ್ಯೂಟ್ಗೆ, ವಿಲ್ ಬಿ ರೈಡಿಂಗ್ ಇನ್ ರೈನಿ ಸೀಸನ್. ಈಗ ನೀವು ಮಳೆ ಕಾಲದಲ್ಲಿ ಯೂಸ್ ಮಾಡಬೇಕು, ಮುಂಗಾರು ಟೈಮಲ್ಲಿ ಯೂಸ್ ಮಾಡಬೇಕು, ಆಮೇಲೆ ನೀವು ಬಿಸಿಲು ಟೈಮಲ್ಲಿ ಯೂಸ್ ಮಾಡಬೇಕು. ಈಗ ಇಂಡಿಯನ್ ರೋಡ್ಸ್ ಬ್ರೋ, ಇಂಡಿಯನ್ ರೋಡ್ಸ್ ಇಲ್ಲಿಂದ ನೀವು ಒಂದು 5 ಕಿಲೋಮೀಟರ್ ಹೋಗ್ಬೇಕಂದ್ರೆ ನಿಮ್ಗೆ 4 ಹಂಬ್ ಬರುತ್ತೆ, 5 ಬಂಪ್ಸ್ ಬರುತ್ತೆ. ಹಂಬ್ಸು ಬಂಪ್ಸು ಪಾಟ್ಹೋಲ್ಸ್ ಅಷ್ಟೆಲ್ಲ ಬರುತ್ತೆ. ಏನ್ ಮಾಡ್ತೀರಾ, 3 ಸಾವಿರ ಬಂದ್ಬಿಡುತ್ತೆ ಸೈಕಲ್. ಯೂಸ್ ಮಾಡ್ಬೋದು, ಬಟ್ ಏನಂದ್ರೆ ನಿಮ್ಗೆ ಡ್ಯೂರಬಿಲಿಟಿ ಇರಲ್ಲ. ಸೊ ಇಲ್ಲಿ ನೋಡ್ಬೋದು ನೀವು ಈ ಮಾಡೆಲ್ ಇದೆಯಲ್ಲ, ಟಾಟಾ ಸ್ಟ್ರೈಡರ್ ಶ್ಯಾಡೋ. ಓಕೆ ಫಸ್ಟ್ ಬಂದ್ಬಿಟ್ಟು ಏನಾಗುತ್ತೆ ಅಂದ್ರೆ ನಿಮ್ಗೆ ಒಂದ್ ಒಳ್ಳೆ ಬ್ರ್ಯಾಂಡ್ ವ್ಯಾಲ್ಯೂ ಅಟ್ಯಾಚ್ ಆಗುತ್ತೆ. ಟಾಟಾ ಬ್ರ್ಯಾಂಡ್, ಟಾಟಾದಿದು ಟಾಟಾ ಬ್ರ್ಯಾಂಡ್ ಇದು, ಟಾಟಾದ ಸೈಕಲ್, ಟಾಟಾದ ಸೈಕಲ್. ಓಕೆ ಟಾಟಾ ನಮ್ಮಕ್ ನೋಡಿದಿರಾ, ಟಾಟಾ ಸಿನಿಮಾ ನೋಡಿದಿರಾ, ಟಾಟಾದ ಎಷ್ಟೆಲ್ಲ ಪ್ರಾಡಕ್ಟ್ ನೋಡಿದಿರಾ. ಈಗ ನೋಡಿ ಟಾಟಾ ಸೈಕಲ್ಸ್, ಟಾಟಾ ಸೈಕಲ್ ಅಲ್ಲಿ ಇದೆ. ಓಕೆ ಸೊ ಇಲ್ಲಿ ನೋಡಬಹುದು ಟಾಟಾ ಸ್ಟ್ರೈಡರ್ ಶ್ಯಾಡೋ ಅಂತ ಮಾಡೆಲ್ ಇದೆ. ಈಗ ಈ ಮಾಡೆಲ್ ಅಲ್ಲಿ ನಿಮ್ಗೆ ಫೀಚರ್ಸ್ ನೋಡಿ ಹೇಳ್ತೀನಿ ನೋಡಿ. ಸಸ್ಪೆನ್ಷನ್ ಬಂದಿದೆ, ಚೆಕ್. ಡಿಸ್ಕ್ ಬ್ರೇಕ್ ಬಂದಿದೆ, ಓಕೆ ಚೆಕ್. ಓಕೆ ಆಮೇಲೆ ನಿಮ್ಗೆ ವೆರಿ ಹೈ ಕ್ವಾಲಿಟಿ ಫ್ರೇಮ್ ಮಟೀರಿಯಲ್ ಯೂಸ್ ಮಾಡಿದ್ದಾರೆ. ಇಟ್ಸ್ ನಾಟ್ ಅ ಲೋ ಕ್ವಾಲಿಟಿ. ಯು ಕ್ಯಾನ್ ಲುಕ್ ಅಟ್ ದ ಸೈಕಲ್, ಯು ಕ್ಯಾನ್ ಫೀಲ್ ದ ಸೈಕಲ್, ಯು ಕ್ಯಾನ್ ರೈಡ್ ದ ಸೈಕಲ್ ಅಟ್ ಆರ್ ಸ್ಟೋರ್. ಹಾ ತೋಲಿ ನೋಡಿ, ನೋಡ್ತೀರಂದ್ರೆ ನೋಡಿ ಬೈ ಯಾಕೆ. ಓಕೆ ನೋಡಿ ಎಷ್ಟು ಗಟ್ಟಿ ಇದೆ ನೋಡಿ ಸೈಕಲ್. ಇಟ್ಸ್ ವೆರಿ ಹೈ ಕ್ವಾಲಿಟಿ ಪೇಂಟ್. ಈಗ ಏನಾಗುತ್ತಂದ್ರೆ ಇಫ್ ದಿಸ್ ಸೈಕಲ್ ಯು ಬೈ ದಿಸ್ ಸೈಕಲ್, ಯು ಕ್ಯಾನ್ ಕೀಪ್ ಇಟ್ ಫಾರ್ ಅಟ್ ಲೀಸ್ಟ್ 5 ಇಯರ್ಸ್, 8 ಇಯರ್ಸ್, 10 ಇಯರ್ಸ್, 15 ಇಯರ್ಸ್, 20 ಇಯರ್ಸ್. ಏನು ತೊಂದರೆ ಆಗಲ್ಲ, ಈಸಿಲಿ. ಏನಾಗ್ಬೋದು ಇಲ್ಲಿ ಟೈರ್ ಅಲ್ಲಿ ಪ್ರಾಬ್ಲಮ್ ಅಂತ ತೋಲ್ ಬನ್ನಿ, 400 ರುಪೀಸ್ ಟೈರ್ ಚೇಂಜ್ ಮಾಡ್ಕೊಡ್ತೀನಿ ನಿಮ್ಗೆ. ಒಂದ್ ವರ್ಷ ಎನಿವೇಸ್ ನಾವು ಸರ್ವಿಸ್ ಫ್ರೀ ಕೊಡ್ತಾ ಇದೀನಿ ನಿಮ್ಗೆ, ಕಂಪ್ಲೀಟ್ 1 ಇಯರ್ ಫ್ರೀ ಆಫ್ ಕಾಸ್ಟ್ ಸರ್ವಿಸ್ ಇರುತ್ತೆ ನಿಮ್ಗೆ. ಸೊ ಇಫ್ ದೇರ್ಸ್ ಎನಿ ಪ್ರಾಬ್ಲಮ್ ಯು ಕ್ಯಾನ್ ವಿಸಿಟ್ ಸ್ಟೋರ್, ಯು ಕ್ಯಾನ್ ಗೆಟ್ ಇಟ್ ರಿಪೇರ್ಡ್. ಬಟ್ ವಾಟ್ ಐಮ್ ಸೇಯಿಂಗ್ ಇಸ್ ಡೋಂಟ್ ಗೋ ಫಾರ್ 5 to 6,000 rupees ಸೈಕಲ್. ನೋ ಡೌಟ್ ವಿ ಹ್ಯಾವ್ ಕಲೆಕ್ಷನ್, ಇಟ್ಸ್ ನಾಟ್ ಲೈಕ್ ವಿ ಡೋಂಟ್ ಹ್ಯಾವ್ ಕಲೆಕ್ಷನ್, ವಿ ಡೂ ಹ್ಯಾವ್ ಕಲೆಕ್ಷನ್ ಅಟ್ ದಟ್ ಪ್ರೈಸ್ ಪಾಯಿಂಟ್. ಬಟ್ ಇಫ್ ಯು ಇನ್ವೆಸ್ಟ್ ಅ ಲಿಟಲ್ ಮೋರ್ ಯುಲ್ ಗೆಟ್ ಅಡಿಷನಲ್ ಬೆನಿಫಿಟ್ಸ್, ಅಡಿಷನಲ್ ಫೀಚರ್ಸ್ ವಿಚ್ ವಿಲ್ ಮೋಟಿವೇಟ್ ಯು ಟು ಪುಷ್ ಯುವರ್ ಸೆಲ್ಫ್ ಟು ರೈಡ್ ಈವನ್ ಫರ್ದರ್, ವಿಚ್ ವಿಲ್ ಪುಷ್ ಯು ಟು ರೈಡ್ ಬೆಟರ್, ವಿಚ್ ವಿಲ್ ಪುಷ್ ಯು ಟು ಬಿ ಕನ್ಸಿಸ್ಟೆಂಟ್. ಗೊತ್ತಾಯ್ತಾ ಫ್ಯಾಕ್ಟ್ ಆತರ. ಈಗ ಆ ಫ್ಯಾಕ್ಟ್ಸ್ ಗೆ ನಿಮ್ಗೆ ಹೇಳಿದೀನಿ ಅಲ್ಲ, ಆ ಫ್ಯಾಕ್ಟ್ಸ್ ತೋರಿಸ್ತೀನಿ, ಯು ಕ್ಯಾನ್ ವೆರಿಫೈ ಇಟ್ ಫಾರ್ ಯುವರ್ ಸೆಲ್ಫ್. ಓಕೆ ಓಕೆನಾ. ಓಕೆ ಇದರಲ್ಲಿ ಫೀಚರ್ಸ್ ನೀವು ಕೇಳ್ತಿದ್ರಲ್ಲ, ಇಲ್ಲಿ ನೋಡಿ ಸಸ್ಪೆನ್ಷನ್ ಗಟ್ಟಿ ಇರುತ್ತೆ, ಫುಲ್ ಗಟ್ಟಿ ಇರುತ್ತೆ. ಡಿಸ್ಕ್ ಬ್ರೇಕ್ಸ್ ನೋಡಿ, ಜಸ್ಟ್ 1 ಬ್ರೇಕ್ ಐ ಆಮ್ ಹೋಲ್ಡಿಂಗ್ ಇಲ್ಲಿ ನೋಡ್ತಾ ಇದೀರಾ. ಐ ಕ್ಯಾನ್ ಹೋಲ್ಡ್ ಇಟ್ ವಿತ್ 1 ಫಿಂಗರ್ ಆಲ್ಸೋ, ವಿಲ್ ಬಿ ಆಸ್ ಗುಡ್ ಆಸ್ ದಟ್. ಇಲ್ಲಿ ನೋಡಿ 1 ಫಿಂಗರ್ ಇಂದ. ಓಕೆ ಇಲ್ಲಾಂದ್ರೆ ಇನ್ನೊಂದು ಕೆಲಸ ಮಾಡೋಣ, ವೀಲ್ ರೊಟೇಟ್ ಮಾಡಿ ಮಾಡಿ ಹಾಕಿ ಫುಲ್ ಜಾನ್ ಹಾಕಿ ಮಾಡ್ರಿ. ಓಕೆ ಫುಲ್ ದ ವೀಲ್. ಓಕೆ ಫುಲ್. ಹಾ ಒಂದ್ ನಿಮಿಷ ರೀ. ಹಾ ಈಗ ಫುಲ್ ಮಾಡಿ. ಐ ಹಾ ಫುಲ್ ಮಾಡಿ. ಓಕೆ ಹಾ ಫುಲ್ ಮಾಡಿ ಮಾಡಿ ಮಾಡಿ. ಓ ಏನ್ರಿ ಟೈಟ್ ಇದೆ ಇದು, ಮಾಡ್ರಿ. ಏನ್ ಜಾನೆ ಹಾಕ್ತಾ ಇಲ್ಲ ಮಾಡ್ರಿ. ಮಾಡಿ ಆಯ್ತು ಇಬ್ರು ಬಿಡಿ ಮಾಡಿ. ಹಾ ಮಾಡಿ ಆಯ್ತು. ಕ್ವಾಲಿಟಿನೇ ಬೇರೆದಿದು ಈ ಡಿಸ್ಕ್ ಬ್ರೇಕ್ ಅಲ್ಲಿ. ಏನಾಗುತ್ತೆ ಅಂದ್ರೆ ನಿಮ್ಗೆ ಈಗ ನೋಡಿ, ಈಗ ಇದು ಡಿಸ್ಕ್ ಬ್ರೇಕ್ ಇದೆಯಲ್ಲ, ಈ ಡಿಸ್ಕ್ ಬ್ರೇಕ್ ಅಲ್ಲಿ ಒನ್ಸ್ ಐ ಪ್ರೆಸ್ ದ ಬ್ರೇಕ್ ಅದೊಳಗಡೆ ಇರೋದು ಪ್ಯಾಡ್ ಜಾಮ್ ಮಾಡ್ಬಿಡ್ತಾರೆ ಅದು ಮಷಿನ್ಗೆ. ಓಕೆ ಟೆಕ್ನಾಲಜಿ ನೋಡ್ತಾ ಇದೀರಾ ಎಷ್ಟು ಮುಂದೆ ಬಂದ್ಬಿಡಿದೆ ಅಂತ. ಓಕೆ ಜಾಮ್ ಆಗ್ಬಿಡುತ್ತೆ, ಟಕ್ ಅಂತ ಲಾಕ್ ಆಗುತ್ತೆ, ಅದು ರೊಟೇಟ್ ಮಾಡಿ ಟಕ್ ಅಂತ ಲಾಕ್ ಆಗುತ್ತೆ. ಸೊ ಇದು ಬಂದ್ಬಿಟ್ಟು ಈ ಟೆಕ್ನಾಲಜಿ ಇರೋದು ಡಿಸ್ಕ್ ಬ್ರೇಕ್ ಅಲ್ಲಿ. ಆತರ ಪ್ಲೇಟ್ ಇರಬೇಕು, ಆತರ ಸೆಪರೇಟ್ ಆಗಿ ಮಷೀನ್ ಇರಬೇಕು. ಓಕೆ ಇಷ್ಟೆಲ್ಲ ಯಾಕೆ ಮಾಡಬೇಕು, ಇಲ್ಲೇ ಬ್ರೇಕ್ ಇಡಬಹುದಲ್ಲ. ಅದೇ ನಾವು ಹೇಳ್ತಾ ಇರೋದು, ದಟ್ ಇಸ್ ವಿ ಬ್ರೇಕ್, ದಟ್ ಇಸ್ ಮೋರ್ ಎಕನಾಮಿಕ್. ಓಕೆ ದಟ್ ಇಸ್ ಮೋರ್ ಚೀಪರ್, ದಟ್ ವಿಲ್ ಹ್ಯಾವ್ ಮೋರ್ ಫಾಸ್ಟರ್ ವೇರ್ ಅಂಡ್ ಟೇರ್, ದಟ್ ವೋಂಟ್ ಬಿ ದಟ್ ರಿಲಯಬಲ್. ಓಕೆ
ಅಣ್ಣ ಈ ಬ್ರೇಕ್ ಎಲ್ಲ ಓಕೆ ಅಂದ್ರೆ ಡಿಸ್ಕ್ ಎಲ್ಲ ಇದೆ ಮಷೀನ್ ಇದೆ ಅವೆಲ್ಲ ಹೇಳ್ತೀರಾ ಅವೆಲ್ಲ ಓಕೆ, ಬಟ್ ನಾನು ನೋಡಿದ್ರೆ ಕಾಲೇಜಿಗೆ ಹೋಗ್ತೀನಿ ಅಷ್ಟೇ. ಸೊ ನನಗೆ ಅಷ್ಟೊಂದೆಲ್ಲ ಬೇಡ ಅಲ್ಲ. ಇಲ್ಲ ಬ್ರೋಸಿ, ಏನಂದ್ರೆ ಈಗ ಪವರ್ ಬ್ರೇಕ್ಸ್ ಇದೆಯಲ್ಲ, ಆ ಬ್ರೇಕ್ಸ್ ನಿಮಗೆ ಜಾರುತ್ತೆ. ಇಟ್ಸ್ ನಾಟ್ ಆಲ್ ಸೀಸನ್ ಬ್ರೇಕ್. ಈಗ ನೀವು ಯೂಸ್ ಮಾಡ್ತಾರದು ಸೈಕಲ್ ಎವ್ರಿ ಡೇ ಕಮ್ಯೂಟ್ಗೆ, ಶಿಲ್ ಬಿ ರೈಡಿಂಗ್ ಇನ್ ರೈನಿ ಸೀಸನ್. ಈಗ ನೀವು ಮಳೆಗಾಲದಲ್ಲಿ ಯೂಸ್ ಮಾಡಬೇಕು, ಮುಂಗಾರು ಟೈಮಲ್ಲಿ ಯೂಸ್ ಮಾಡಬೇಕು, ಆಮೇಲೆ ನೀವು ಬಿಸಿಲು ಟೈಮ್ ಅಲ್ಲಿ ಯೂಸ್ ಮಾಡಬೇಕು, ಕರೆಕ್ಟ್ ಅಲ್ಲ? ಸೊ ಫಾರ್ ಆಲ್ ದೀಸ್ ಡಿಫ್ರೆಂಟ್ ಡಿಫ್ರೆಂಟ್ ಸೀಸನ್ಸ್ ಯು ನೀಡ್ ಅ ಆಲ್ ಸೀಸನ್ ಬ್ರೇಕ್. ಅದು ಬರೋದು ಡಿಸ್ಕ್ ಬ್ರೇಕ್ ಅಲ್ಲಿ. ಸಿ ಇಟ್ಸ್ ನಾಟ್, ಈಗ ನೀವು ಯಾವ್ದೊಂದು ಸೈಕಲ್ ನೋಡ್ತೇನೆಂದ್ರೆ ಇಫ್ ಯು ವಾಂಟ್ ಕ್ವಾಲಿಟಿ ಬ್ರ್ಯಾಂಡೆಡ್ ಪ್ರೀಮಿಯಂ ಸೈಕಲ್ ಅದರಲ್ಲಿ ಡಿಸ್ಕೇ ಬರೋದು ನಿಮ್ಗೆ. ನಮ್ಮ ಹತ್ರ ಕೆಳಗಡೆ ಬಂದ್ಬಿಟ್ಟು 15 ಲಕ್ಷ ರೂಪಾಯಿದು ಸೈಕಲ್ ಇದೆ, ಅದರಲ್ಲೂ ಇದೇ ಕ್ವಾಲಿಟಿ ಡಿಸ್ಕ್ ಬ್ರೇಕ್ ಬರುತ್ತೆ. ಓನ್ಲಿ ಏನಂದ್ರೆ ಅದು ಇನ್ನ ಪ್ರೀಮಿಯಂ ಇರುತ್ತೆ, ಇನ್ನ ಬ್ರ್ಯಾಂಡೆಡ್ ಇರುತ್ತೆ, ಇನ್ನ ರಿಲಯಬಲ್ ಇರುತ್ತೆ, ಇನ್ನ ಸೊಫಿಸ್ಟಿಕೇಟೆಡ್, ಎವ್ರಿಥಿಂಗ್ ವಿಲ್ ಬಿ ಬೆಟರ್ ಅಂಡ್ ಬೆಟರ್ ಅಂಡ್ ಬೆಟರ್. ಬಟ್ ವಾಟ್ ಐ ಆಮ್ ಸೇಯಿಂಗ್ ಇಸ್ ಅಟ್ ಲೀಸ್ಟ್ ದಿಸ್ ಇಸ್ ವಾಟ್ ಇಸ್ ದ ಬೇಸಿಕ್. ಲೆಟ್ಸ್ ಸೆಟ್ ಆರ್ ಸ್ಟ್ಯಾಂಡರ್ಡ್ ಇಯರ್. ಓಕೆ, ಗೊತ್ತಾಯ್ತಾ? ಓಕೆ, ಕಮ್ ಅಲ್ ಶೋ ಯು ದಟ್ ಬ್ರೇಕ್. ಓಕೆ, ಈಗ ನೋಡಿ ಈ ಬ್ರೇಕ್ ನೀವು ನೋಡಬಹುದು, ಇದು ಪವರ್ ಬ್ರೇಕ್ ಇದು. ಈಗ ಆ ಬ್ರೇಕ್ಸ್ ನಾವು ಟೆಸ್ಟ್ ಮಾಡಿದೀನಲ್ಲ, ಸೇಮ್ ಟೆಸ್ಟ್ ಮಾಡೋಣ. ಓಕೆ, ಪುಲ್ ಮಾಡಿ ನೋಡಿ, ಪೂರ್ತಿ ಬ್ರೇಕ್ ಹೋಲ್ಡ್ ಮಾಡಿದೀನಿ ಇಲ್ಲಿ ಇಲ್ಲಿ ನೋಡಿ, ಪೂರ್ತಿ 4 ಫಿಂಗರ್ದು ಬ್ರೇಕ್ ಹೋಲ್ಡ್ ಮಾಡಿದೀನಿ. ಪುಲ್ ಮಾಡಿ, ಪುಲ್ ಮಾಡಿ, ಏನಿದು ಇಷ್ಟು ಈಸಿಯಾಗಿ ಪುಲ್ ಮಾಡ್ಬಿಡ್ತಾ ಇದೀರಾ? ಬರುತ್ತೆ ಅಷ್ಟು ಈಸಿಯಾಗಿ ಪುಲ್ ಮಾಡ್ಬಿಡ್ತಾ ಇದೀರಾ? ಯಾಕ್ರಿ ಅಷ್ಟು ಈಸಿಯಾಗಿ ಪುಲ್ ಮಾಡ್ಬಿಡ್ತಾ ಇದೀರಾ? ಅದು ಹೆಂಗಿತ್ತು? ಓ, ಅದು ಕಚ್ಚಕ್ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಎಕ್ಸಾಕ್ಟ್ಲಿ. ಸೊ ದಟ್ ಇಸ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು. ಈ ಬ್ರೇಕ್ಸ್ ಗು ಆ ಬ್ರೇಕ್ಸ್ ಗು ತುಂಬಾ ಡಿಫರೆನ್ಸ್ ಇರುತ್ತೆ. ನೌ ವಿ ಹ್ಯಾವ್ ಜಸ್ಟ್ ಸೀನ್ ಒನ್ ಸ್ಮಾಲ್ ಫೀಚರ್ ವಿಚ್ ಇಸ್ ಬ್ರೇಕ್ಸ್. ದೇರ್ ಆರ್ ಸೋ ಮೆನಿ ಮೋರ್ ಥಿಂಗ್ಸ್ ದಟ್ ಇಸ್ ಇನ್ವಾಲ್ವ್. ಲೈಕ್ ನಿಮ್ಗೆ ಸಸ್ಪೆನ್ಷನ್ ಇರಬಹುದು, ನಿಮ್ಗೆ ಹ್ಯಾಂಡಲ್ ಮೂಮೆಂಟ್ ಇರಬಹುದು. ಸೀರಿಯಸ್ಲಿ, ಎಕ್ಸಾಕ್ಟ್ಲಿ, ಇದು ಬೇಕಾಗುತ್ತಾ ನಮಗೆ? ಬ್ರೋ ಈಗ ಇಂಡಿಯನ್ ರೋಡ್ಸ್ ಬ್ರೋ. ಓಕೆ, ಇಂಡಿಯನ್ ರೋಡ್ಸ್ ಇಲ್ಲಿಂದ ನೀವು ಒಂದು 5 ಕಿಲೋಮೀಟರ್ ಹೋಗ್ಬೇಕಂದ್ರೆ ನಿಮ್ಗೆ 4 ಹಂಬ್ ಬರುತ್ತೆ, 5 ಬಂಬ್ಸ್ ಬರುತ್ತೆ. ಅಲ್ಲ, ಹಂಬ್ಸ್ ಬಂಬ್ಸ್ ಪಾಟ್ ಹೋಲ್ಸ್ ಅಷ್ಟೆಲ್ಲ ಬರುತ್ತೆ, ಏನ್ ಮಾಡ್ತೀರಾ? ಇಂಡಿಯನ್ ರೋಡ್, ಸಿ ಐ ಆಮ್ ನಾಟ್ ಸೇಯಿಂಗ್ ದಟ್ ಇಂಡಿಯನ್ ರೋಡ್ಸ್ ಆರ್ ಬ್ಯಾಡ್, ಗೋ ಟು ಅವರ್ ಹೈವೇಸ್, ದೇ ಆರ್ ದ ಬೆಸ್ಟ್. ಅಲ್ಲ, ದೇ ಆರ್ ದ ಬೆಸ್ಟ್, ಬಟ್ ಯು ಆರ್ ರೈಡಿಂಗ್ ಇನ್ಸೈಡ್ ದ ಸಿಟಿ. ಕರೆಕ್ಟ್. ಫಾರ್ ದಟ್ ವಿ ನೀಡ್ ಸ್ಟಿಲ್ ಇಂಪ್ರೂವ್ಮೆಂಟ್ಸ್, ರೈಟ್? ಡೆವಲಪ್ಮೆಂಟ್ ಬೇಕೇ ಬೇಕು. ಅಂಡ್ ದೇರ್ ಇಸ್ ನೋ ಡ್ಯಾಮೇಜ್ ದಟ್ ದ ಸಸ್ಪೆನ್ಷನ್ ಇಸ್ ಡೂಯಿಂಗ್ ಫಾರ್ ಯು. ಇಟ್ ವಿಲ್ ಆಕ್ಚುಲಿ ಪ್ರೊವೈಡ್ ಯು ಬೆಟರ್ ಕಂಫರ್ಟ್ ಅಂಡ್ ಪ್ಲಸ್ ಫೀಡ್ಬ್ಯಾಕ್ ಚೆನ್ನಾಗಿರುತ್ತೆ ಇದರದು. ಫೀಡ್ಬ್ಯಾಕ್ ಹೆಂಗಂದ್ರೆ, ಲೆಟ್ಸ್ ಸೇ ಹಂಪು ಮತ್ತೆ ಪಾಟ್ ಹೋಲು ಅದೆಲ್ಲ ಬಿಡ್ಬಿಡಿ, ಹೈವೇನೆ ಇರಲಿ, ಹೈವೇಲಿ ನೀವು ಹೋಗ್ತಾ ಇದೀರಾ, ಸಡನ್ ಆಗಿ ನಿಮ್ ಮುಂದೆ ಇರೋದು ಅವರು ಬ್ರೇಕ್ ಪ್ರೆಸ್ ಮಾಡ್ಬಿಟ್ಟು, ಅವ್ರದ್ದು ಹೈಡ್ರಾಲಿಕ್ ಬ್ರೇಕ್ಸ್ ಹಾಕ ತಕ್ಷಣ ಗಚ್ ಅಂತ ಸ್ಟಾಪ್ ಆಯ್ತು, ನೀವು ಏನ್ ಮಾಡ್ತೀರಾ? ನೀವು ಬ್ರೇಕ್ ಪ್ರೆಸ್ ಮಾಡ್ತೀರಲ್ಲ, ಬ್ರೇಕ್ ಪ್ರೆಸ್ ಮಾಡಿದ ತಕ್ಷಣ ಇದು ಆಕ್ಷನ್ ಆಗುತ್ತೆ. ಸೊ ಇಟ್ ವಿಲ್ ಅವಾಯ್ಡ್ ದ ಶಾಕ್ಸ್ ಕಮಿಂಗ್ ಫ್ರಮ್ ದ ರೋಡ್, ದಟ್ ಇಸ್ ವಾಟ್ ಅ ಸಸ್ಪೆನ್ಷನ್ ಡಸ್. ಕರೆಕ್ಟ್, ಕರೆಕ್ಟ್. ಸೊ ಈಗ ನೀವು 6,000-7,000 ರುಪೀಸ್ ಸೈಕಲ್ ತಗೊಳ್ತೀರ ಅಂದ್ರೆ ಅದರಲ್ಲಿ ಇದು ಸಸ್ಪೆನ್ಷನ್ ಇರಲ್ಲ. ಓಕೆ, ಸೊ ಇಟ್ಸ್ ಯುವರ್ ಸೇಫ್ಟಿ, ಯುವರ್ ಸೇಫ್ಟಿ ಇಸ್ ಕಾಂಪ್ರಮೈಸ್ಡ್. ಕರೆಕ್ಟ್, ಕರೆಕ್ಟ್, ಕರೆಕ್ಟ್. ಇಫ್ ಯುವರ್ ಪೇರೆಂಟ್ ಕಮ್ಸ್ ಅಂಡ್ ಟೆಲ್ಸ್ ಮೀ ಅಣ್ಣ ನಮಗೆ 6,000-7,000 ಸೈಕಲ್ ಕೊಡಿ ಅಂದ್ರೆ, ಮೈ ಫಸ್ಟ್ ರೆಸ್ಪಾನ್ಸ್ ವಿಲ್ ಬಿ ಹೂ ಇಸ್ ಯೂಸಿಂಗ್ ಇಟ್, ವೇರ್ ಇಸ್ ಹಿ ಯೂಸಿಂಗ್ ಇಟ್, ಕರೆಕ್ಟ್, ಹೌ ಮೆನಿ ಕಿಲೋಮೀಟರ್ಸ್ ಇಸ್ ಹಿ ರೈಡಿಂಗ್, ವಾಟ್ ಇಸ್ ಹಿಸ್ ಪಾಸ್ಟ್ ಎಕ್ಸ್ಪೀರಿಯನ್ಸ್. ಕರೆಕ್ಟ್. ವಿತ್ ಆಲ್ ದೀಸ್ ಕ್ವೆಶನ್ಸ್ ಐ ಕ್ಯಾನ್ ಮೇಕ್ ಅ ಸ್ಮಾಲ್ ಫೀಡ್ಬ್ಯಾಕ್ ಡಿಸ್ಕಷನ್. ಕರೆಕ್ಟ್. ವಿ ಕ್ಯಾನ್ ಹ್ಯಾವ್ ಅ ಸ್ಮಾಲ್ ಫೀಡ್ಬ್ಯಾಕ್ ಡಿಸ್ಕಷನ್. ಕರೆಕ್ಟ್. ಈಗ ನೀವು ನೋಡ್ತಾ ಇದ್ರಲ್ಲ, ಸೊ ದಿಸ್ ಸಸ್ಪೆನ್ಷನ್ ಐ ಆಮ್ ನಾಟ್ ಸೇಯಿಂಗ್ ಇಟ್ ಇಸ್ ಮ್ಯಾಂಡೇಟರಿ, ಬಟ್ ಈ ಕಾಲದಲ್ಲಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಓಕೆನಾ? ಇಲ್ಲ ಅಂದ್ರೂ ನಡೆಯುತ್ತೆ. ಸಿ ಆ ಸೈಕಲ್ ಇದೆಯಲ್ಲ 6,000, ಅದ್ರಲ್ಲಿ ಇನ್ನ 2 ಬ್ರೇಕ್ ಲೆಸ್ ಮಾಡ್ಬಿಡಿ, 4,000 ಆಗ್ಬಿಡುತ್ತೆ. ಓವರ್ ಬ್ರೇಕ್ ಇರೋದು ಆ ಬ್ರೇಕ್ಸ್ ರಿಮೂವ್ ಮಾಡ್ಬಿಡಿ, 4,000 ಆಗುತ್ತೆ. ಹಂಗು ಯೂಸ್ ಮಾಡಬಹುದು, ಬಟ್ ಇನ್ನ ಸೇಫ್ಟಿ ಡೌನ್ ಐತಲ್ಲ ನಿಮ್ಗೆ. ಕರೆಕ್ಟ್, ಕರೆಕ್ಟ್, ಕರೆಕ್ಟ್. ಹೌದು, ಅದರಲ್ಲಿರೋದು ಮೆಟ್ರೋ ಟೈರ್ ರಿಮೂವ್ ಮಾಡ್ಬಿಟ್ಟು ಕಾಟನ್ ಟೈರ್ಸ್ ಹಾಕ್ಬಿಡಿ, ಬರುತ್ತೆ ಮಾರ್ಕೆಟ್ ಅಲ್ಲಿ. ಓಕೆ, ಇನ್ನ 2,000 ಕಡಿಮೆ ಆಗುತ್ತೆ, 3,000 ಬಂದ್ಬಿಡುತ್ತೆ ಸೈಕಲ್. ಯೂಸ್ ಮಾಡಬಹುದು, ಬಟ್ ಏನಂದ್ರೆ ನಿಮ್ಗೆ ಡ್ಯೂರಬಿಲಿಟಿ ಇರಲ್ಲ. ರೈಟ್, ರೈಟ್. ಯು ವಾಂಟ್ ಟು ಕಮ್ ಟು ಮೀ ಟು ಬೈ ಅ ಗುಡ್ ಕ್ವಾಲಿಟಿ ಪ್ರಾಡಕ್ಟ್. ಕರೆಕ್ಟ್, ರೈಟ್. ಸೊ ಐ ಹ್ಯಾವ್ ಟು ಗಿವ್ ಯು ಗುಡ್ ಕ್ವಾಲಿಟಿ ಪ್ರಾಡಕ್ಟ್. ಇಫ್ ಐ ಆಮ್ ನಾಟ್ ಗಿವಿಂಗ್ ಗುಡ್ ಕ್ವಾಲಿಟಿ ಪ್ರಾಡಕ್ಟ್, ಅಟ್ ಲೀಸ್ಟ್ ಐ ಕ್ಯಾನ್ ಟೆಲ್ ಯು ವಿಚ್ ಇಸ್ ಅ ಗುಡ್ ಕ್ವಾಲಿಟಿ ಪ್ರಾಡಕ್ಟ್. ಓಕೆ, ದೆನ್ ಯು ಕ್ಯಾನ್ ಮೇಕ್ ಯುವರ್ ಡಿಸಿಷನ್. ರೈಟ್. ನೀವೇನು ಹೇಳ್ತೀರಾ ಅಂದ್ರೆ ಅದು ವೇಸ್ಟ್ ಹಂಗಾದ್ರೆ? ಸಿ ಐ ಆಮ್ ನಾಟ್ ಸೇಯಿಂಗ್ ಇಟ್ಸ್ ವೇಸ್ಟ್, ಬಟ್ ಐ ಆಮ್ ಜಸ್ಟ್ ಸೇಯಿಂಗ್ ಇಟ್ಸ್ ನಾಟ್ ಮೆಂಟ್ ಫಾರ್ ಯು.